ಹಿಟ್ ಅಂಡ್ ರನ್ ಮಾಡೋ ವ್ಯಕ್ತಿ ನಾನಲ್ಲ. ಸಿದ್ದರಾಮಯ್ಯ ಆರೋಪಕ್ಕೆ ಎಚ್ ಡಿ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಹಿಟ್ ಅಂಡ್ ರನ್ ಮಾಡ್ತಾ ಇದೆ. 40% ಗುತ್ತಿಗೆದಾರ ಪತ್ರ ಕಮಿಷನ್ ಆರೋಪ ಮಾಡಿದ್ರಿ. ಸರ್ಕಾರ 2 ತಿಂಗಳ 1 ದಾಖಲೆ ಬಿಟ್ರಾ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಕಲಬುರಗಿಗೆ ಉಚಿತ ಬಿಲ್ ಕೊಡೋಕೆ ಹೋಗಿದ್ದೀರಾ? ಜನರಿಗೆ ಟೋಪಿ ಹಾಕೋಕೆ ಒಂದು ಇತಿಮಿತಿ ಇರುತ್ತೆ. ನಾಯಕರು ಚೆಂಡು ಹೂ ಮುಡಿದುಕೊಂಡು ಹೋಗಿದ್ರಿ. ಕಾಂಗ್ರೆಸ್ ನಾಯಕರ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಈ ಜನ್ಮದಲ್ಲಿ ಡಿಕೆಶಿಗೆ ನಾನು ಅಣ್ಣನಾಗಲು ಸಾಧ್ಯವೇ ಇಲ್ಲ. ಡಿಕೆ ಶಿವಕುಮಾರ್ ಹೇಳಿಕೆಗೂ ಎಚ್ ಡಿ ಕುಮಾರಸ್ವಾಮಿ ಟಾಂಗ್ ನೀಡಿದ್ದಾರೆ. ಕುಮಾರಸ್ವಾಮಿ ಅವರು ವಿದೇಶದಿಂದ ವಾಪಸ್ಸಾಗ್ತಾ ಇದ್ದಂತೆ ಕಾಂಗ್ರೆಸ್ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ. ನಾನು ಕೆಲವು ವಿಷಯ ಏನು ಪ್ರಸ್ತಾಪ ಮಾಡ್ತೀನಿ, ಕೆಲವು ವಿಷಯಗಳನ್ನು ನಾನು ಪ್ರಸ್ತಾಪ ಮಾಡೋದು ಹುಡುಗಾಟಿಕೆಗೆ ಪ್ರಸ್ತಾಪ ಮಾಡೋದಲ್ಲ ನಾನು, ಇಲ್ಲ ಯಾವುದೋ ಹಾರಿಕೆಗೆ ಆರೋಪ ಮಾಡಿ ಏನೋ ಹಿಟ್ ಅಂಡ್ ರನ್ ಅಂತ ಮುಖ್ಯಮಂತ್ರಿಗಳು ಹೇಳೋರಲ್ಲ, ಹಿಟ್ ಅಂಡ್ ರನ್ ಜಾಯಮಾನದ ವ್ಯಕ್ತಿ ನಾನಲ್ಲ, ಹಿಟ್ ಅಂಡ್ ರನ್ನ ಜಾಯಮಾನದ ವ್ಯಕ್ತಿ ನಾನಲ್ಲ. ಅದನ್ನು ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳಿಗೆ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಈ ರಾಜ್ಯದಲ್ಲಿ ಹಿಟ್ ಅಂಡ್ ರನ್ ಕೆಲಸ ಮಾಡಿದರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಸೇರುತ್ತೆ. ಕಳೆದ 2 ವರ್ಷದಿಂದ ಕೆಂಪಣ್ಣ ಅಂತಕ್ಕಂಥ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಒಂದು ದೂರು ಕೊಟ್ಟರು ಪ್ರಧಾನಮಂತ್ರಿಗಳಿಗೆ, ವಿರೋಧ ಪಕ್ಷಗಳಿಗೆ ಅಂತ ಹೇಳಿ ಜಾಗತೆ ಹೊಡೆದ್ರಲ್ಲ. 40% ಕಮಿಷನ್ ಸರ್ಕಾರ, ಇದೇನೋ ಪೇ ಸಿ ಎಂ ಅಂತ ಬೇರೆ ಪೋಸ್ಟ್ಗಳು ಬೇರೆ ಅಂಟಿಸಿದ್ರಲ್ಲ. ಚುನಾವಣೆ ಸಂದರ್ಭದಲ್ಲಿ ರೇಟ್ಗಳು ಫಿಕ್ಸ್ ಮಾಡಿ ಜಾಹೀರಾತು ಬೇರೆ ಕೊಟ್ಟಿದ್ರಲ್ಲ ಕಾಂಗ್ರೆಸ್ ಪಕ್ಷದ ವತಿಯಿಂದ. ಯಾವುದಾದರೂ ಒಂದು ಪ್ರಕರಣದಲ್ಲಿ ಈಗ ಪ್ರತಿಯೊಂದಕ್ಕೂ ದಾಖಲೆ 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 ಇಡಿ ಅಂತ ಹೇಳ್ತಾ ಇದ್ದಾರಲ್ಲ, ಒಂದು ಪ್ರಕರಣದಲ್ಲಿ ಹಿಂದಿನ ಸರ್ಕಾರದ ದಾಖಲೆಯನ್ನು ಇಡಲಿಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯ ಆಗಿದೆಯಾ? ಇಲ್ಲಿವರೆಗೆ ಸರ್ಕಾರ ರಚನೆಯಾಗಿಯಾಗಲೇ 2 ತಿಂಗಳಾಯಿತು. ಹೋಗ್ಲಿ, ಸರ್ಕಾರ ರಚನೆ ಆದಮೇಲಾದರೂ ದಾಖಲೆ ಇಡಬೇಕಲ್ವೇ? 26 ಅಂಶದ್ದು ಡಿ ಕೆ ಶಿವಕುಮಾರ್ ಅವರ ಒಡ್ಸರ್ ಪಾಪ ನಮ್ಮ ತಮ್ಮ ಅಣ್ಣ ಹೇಳ್ತಾರೆ, ತಮ್ಮ ಕೇಳಬೇಕಲ್ಲ, ಕೇಳ್ತೀವಿ. ಸದ್ಯ ನಮಗೆ ಅಂಥ ತಮ್ಮ ಇಲ್ಲ, ನಾನವ್ರಿಗೆ ಅಣ್ಣ ಆಗೋಕ್ಕೆ ಸಾಧ್ಯ ಆಗಲ್ಲ, ಈ ಜನ್ಮದಲ್ಲಂತೂ ಅಣ್ಣ ಆಗೋಕ್ಕೆ ಸಾಧ್ಯ ಆಗೋದಿಲ್ಲ. 26 ಅಂಶದ್ದು ಡಿ ಕೆ ಶಿವಕುಮಾರ್ ಅವರ ಒಡ್ಸರ್ ಪಾಪ ನಮ್ಮ ತಮ್ಮ ಅಣ್ಣ ಹೇಳ್ತಾರೆ, ತಮ್ಮ ಕೇಳಬೇಕಲ್ಲ, ಕೇಳ್ತೀವಿ. ಸದ್ಯ ನಮಗೆ ಅಂಥ ತಮ್ಮ ಇಲ್ಲ, ನಾನವ್ರಿಗೆ ಅಣ್ಣ ಆಗೋಕ್ಕೆ ಸಾಧ್ಯ ಆಗಲ್ಲ, ಈ ಜನ್ಮದಲ್ಲಂತೂ ಅಣ್ಣ ಆಗೋಕ್ಕೆ ಸಾಧ್ಯ ಆಗೋದಿಲ್ಲ. 130 ಯೂಸ್ ಮಾಡ್ತಾ ಇದ್ದಿದ್ದು ಯೂನಿಟ್ನ 190 ಯೂಸ್ ಮಾಡ್ತಾನಲ್ಲ, ಅವನಿಗೆ ಫುಲ್ ಪೇ 230 ಕೊಟ್ಟಿದ್ದೀರಲ್ಲ, ಈಗ ಅದಕ್ಕೇನು ತೀರ್ಮಾನ ಮಾಡ್ತೀರಿ ಅಂದರೆ ಅದು ನೋಡಬೇಕು, ಸರ್ಕಾರ ಮುಂದೆ ವರ್ಷ ಏನು ಮಾಡ್ತಾರೆ ನೋಡಬೇಕು ಅಂತ ಹೇಳ್ತಾರೆ ಇಲ್ಲಿ ಅಧಿಕಾರಿಗಳು ಕೇಳಿದ್ರೆ ಮಾಧ್ಯಮ ಸ್ನೇಹಿತರು. ಇದು ನೀವು ನುಡದಂತೆ ನಡೆದಿರೋದು, ಕಲಬುರಗಿಗೆ ಹೋಗಿದ್ರಿ ಈಗ ಕೊಡೋಕ್ಕೆ ಎಲ್ಲರಿಗೂ ಉಚಿತ ಬಿಲ್ನ. ಇದಕ್ಕೆ ನಾನು ಹೇಳಿದ್ದು ಟೋಪಿ ಹಾಕೋಕ್ಕೂ ಒಂದು ಇತಿಮಿತಿ ಇದೆ. ಚೆಂಡು ಮುಡಿಸ್ಕೊಂಡು ಹೋಗಿ ಮುಡ್ಕೊಂಡು ಹೋಗಿದ್ರಿ ಬಿ ಜೆ ಪಿ ಸರ್ಕಾರದಲ್ಲಿ, ಅದಕ್ಕೆ ಹೇಳಿದೆ ಚೆಂಡು ಮುಡ್ಕೊಂಡು ಹೋದವರು ರಾಜ್ಯದ ಜನತೆ ಮೇಲೆ ತಲೆಗೆ ಫ್ಲವರ್ ಪಾಟ್ ಇಡ್ತಾ ಇದ್ದೀರಿ ಅಂತ ಹೇಳಿ ಹಲವಾರು ಬಾರಿ ಹೇಳಾಯ್ತು ನಾನು. ಇದು ಈ ಸರ್ಕಾರದ ಗ್ಯಾರಂಟಿ ಕಾರ್ಯಕ್ರಮಗಳು. ಅದೇನೋ ಗ್ಯಾರಂಟಿ ಕಾರ್ಯಕ್ರಮ ಬಿಟ್ಟರು ಇನ್ನೇನು ಸಬ್ಜೆಕ್ಟೇ ಇಲ್ಲ ಇವ್ರಿಗೀಗ. ಈಗ 230 ಯೂಸ್ ಮಾಡ್ತಾ ಇದ್ದಿದ್ದು ಯೂನಿಟ್ನ 190 ಯೂಸ್ ಮಾಡ್ತಾನಲ್ಲ, ಅವನಿಗೆ ಫುಲ್ ಪೇ 230 ಕೊಟ್ಟಿದ್ದೀರಲ್ಲ, ಈಗ ಅದಕ್ಕೇನು ತೀರ್ಮಾನ ಮಾಡಿದ್ರಿ? ಯಾರ್ದಣ್ಣ ಯಾರ್ದಣ್ಣ ದಯವಿಟ್ಟು ಹೇಳೋಣ ಹೇಳೋಣ ಅಂತ ಯಾರ್ಯಾರು ಚರ್ಚೆ ಮಾಡಿದ್ರಿ? ಬೇಕಾ? ಅದಕ್ಕೆ ಹೇಳಿದ್ದು ಒಂದು ಪೆನ್ಡ್ರೈವಿಗೆ ನಿಂತ್ಕಟ್ಟಿದ್ದೀರಿ, ಅದಕ್ಕೆ ಹೇಳಿದ್ದು. ಅಯ್ಯೋ ನಂದಾದು, ಅಯ್ಯೋ ನಂದಾದು, ಅಯ್ಯೋ ಬೇಡ, ಯಾಕೆ ಹೇಳಿದ್ರಿ?
ನಾನು ಎಸ್ ಪಿ ರೋಡ್ಗೆ ಹೋಗ್ಬೇಕಾ ತಯಾರು ಮಾಡೋಕ್ಕೆ? ಅದು ಎಸ್ ಪಿ ರೋಡ್ಗೆ ಹೋಗಲಿಲ್ಲ. ನಾನು 2006 ಮುಖ್ಯಮಂತ್ರಿ ಇದ್ದಾಗ 150 ಕೋಟಿ ಅಂತ ನನ್ನ ಮೇಲೆ ಚಾರ್ಜ್ ಮಾಡಿದ್ರಲ್ಲ, ಹೈದರಾಬಾದ್ಗೆ ಹೋಗಿದ್ದರು ಕ್ಯಾಸೆಟ್ ರೆಡಿ ಮಾಡೋಕ್ಕೆ. ಯಾರು ಹೋಗಿದ್ದಾರೆ ಗೊತ್ತಲ್ಲ ನಿಮಗೆ. ಮಾಡ್ಕೊಂಬರೋಕೆ ಹೋದರು, ಮಾಡೋಕ್ಕಾಯ್ತಾ ಅವ್ರ ಕೈಯಲ್ಲಿ? ಅವೆಲ್ಲ ಸುಮ್ಮನೆ ಮಾಡೋಕ್ಕಾಗಲ್ಲ. ಆಲ್ ರೈಟ್, ಆ ಪೆನ್ ಡ್ರೈವ್ ರಿಲೀಸ್ ಮಾಡ್ತೀನಿ. ಈ ಸರ್ಕಾರಕ್ಕೆ ದಮ್ ಇದೆಯಾ, ತಾಕತ್ ಇದೆಯಾ ಆ್ಯಕ್ಷನ್ ತಗೊಳ್ಳೋದಕ್ಕೆ? ನಾಳೆ ಬೆಳಗ್ಗೆ ಹೇಳ್ತೀರಿ ಮಿಮಿಕ್ರಿ ಅಂತೀರಿ ಅಲ್ವೇ, ಅಷ್ಟೇ ಉತ್ತರ. ಸತ್ಯ ಒಪ್ಕೋತೀರಾ? ಯಾರನ್ನ ಅಲ್ಲ, ಅದು ಅವ್ರ ಪಕ್ಷಕ್ಕೆ ಸೇರಿದ್ದು ನಾನೇನು ಮಾಡೋಕ್ಕಾಯ್ತು? ಅದು ನೋಡೋಣಂತೆ, ಇನ್ನೂ ಟೈಮ್ ಇದೆಯಲ್ಲ ಬ್ರದರ್. ಪಾಪ ಹರಿಶ್ಚಂದ್ರ ಅಂತ ಹೇಳ್ತಾವ್ರಲ್ವ, ಪಾಪ ಕ್ಲೀನ್ ಅಡ್ಮಿನಿಸ್ಟ್ರೇಷನ್ ಕೊಡಿ, ಕರಪ್ಷನ್ಗೆ ಅವಕಾಶ ಕೊಡಬಾರ್ದು. ಇದೆಲ್ಲ ಪಾಪ ಅವ್ರು ನೆನೆ ಹೇಳಿ ಕಳಿಸೋರಲ್ಲ, ಅಡ್ವೈಸ್ ಮಾಡಿ ಕಳಿಸೋರಲ್ಲ. ಆ ಅಡ್ವೈಸ್ ಆದಮೇಲೂ ಪಾಪ ಅಲ್ಲಿಂದ ಬಂದು ನೆನ್ನೆ ತಾನೇ ನಡೆದೈತಲ್ಲ ಪರ್ಸೆಂಟೇಜು. ಅದು ಕ್ಯಾಸೆಟ್ ಕೊಡಿದ್ರೆ ನಾನು ಎಲ್ಲಿ ಕೊಡಲಿ? ಯಾವ ಅಧಿಕಾರಿ ಹೋಗಿದ್ದು ಅವ್ರ ಮನೆಗೆ? ಏನು ಡೈರೆಕ್ಷನ್ ಕೊಟ್ಟು ಕಳಿಸಿದ್ದೀರಿ ಅಧಿಕಾರಿಗೆ? ಹೇಳ್ತಾ ಇದ್ದೀನಲ್ಲ ನಾನು, ಯಾಕೆ 750 ಕೋಟಿ ದುಡ್ಡು ಇಟ್ಕೊಂಡು ಕೂತಿದ್ದೀರಿ? ಇನ್ನು ಎಲ್ ಓ ಸಿ ಕೊಡಬೇಕಾದ ದುಡ್ಡನ್ನ, ಅದು ಹಿಂದಿನ ಸರ್ಕಾರದಲ್ಲೇ ರಿಲೀಸ್ ಆಗಿರೋ ದುಡ್ಡು, ಯಾಕೆ ಇಟ್ಕೊಂಡು ಕೂತಿದ್ದೀರಿ? ಹಾಗಿದ್ರೆ ಇಷ್ಟು ದಿವಸ ಬೇಕಾ? ಅವ್ರ ನೆಟ್ಗಿದ್ದೀರಿ ಇವೆಲ್ಲ ಯಾಕಾಗದು ನಡೀರಿ ಬನ್ನಿ, ಅವ್ರು ಸರಿಯಾಗಿದ್ದೀರಿ ಯಾಕೆ ಇವೆಲ್ಲ ಆಗೋದು? ಹಾಂ, ಅದನ್ನೇ ಹೇಳಿದ್ದು. ಯಾರ್ಯಾರಿದ್ದರು ಅಂತಕ್ಕಂಥದ್ದನ್ನು ಹೇಳಿ ಅಂತ ಹೇಳ್ತಾ ಇರೋದು. ಅವ್ರಿಗೇನು ಕೆಲಸ ಇತ್ತಲ್ಲಿ ಅಂತ ಹೇಳ್ತಾ ಇದ್ದೀನಲ್ಲ, ಯಾರಿದ್ದರು ಅಂತ ಅವ್ರನ್ನೇ ಕೇಳಿ. ಯಾತಿಗೆ ಗಲಾಟೆ ಶುರುವಾಯಿತು? ಯಾರು ಲಿಸ್ಟ್ ಅಪ್ರೂವ್ ಆಗಿದ್ದು, ಮತ್ತು ಅಪ್ರೂವ್ ಆಗಿದ್ದು ಲಿಸ್ಟ್ ಯಾಕೆ ಸ್ಟಾಪ್ ಆಯಿತು? ಎಲ್ಲ ಅವ್ರ ಹತ್ರನೇ ಇದೆಯಲ್ಲ ಡಾಕ್ಯುಮೆಂಟ್. ನಾನು ಹೇಳಬೇಕಾ? ಏನೋ ಡೆಲ್ಲಿ ಮಟ್ಟದವ್ರಿಗೆ ಏನೋ ಹೋಗಿದ್ದಿಲ್ಲ, ಎಮ್ ಎಲ್ ಎಗಳು ಬೇರೆ 35 ಜನ ಪತ್ರ ಬರೆದ್ರಲ್ಲ, ನಾನು ಬರೆಸಿದ್ನ ಎಮ್ ಎಲ್ ಎಗಳ ಕೈಯಲ್ಲಿ? 35 ಜನ ಎಮ್ ಎಲ್ಗಳು ಪತ್ರ ಯಾಕೆ ಬರೆದ್ರು? ಬರೆದಿದ್ದೀವಿ ಅಂತ ಬೇರೆ ಯಾರು ಮೊದಲು ಹೇಳಿದ್ರು? ನಕಲಿ ಪತ್ರ ಅಂದರು ಅಲ್ವೇ, ನಕಲಿ ಪತ್ರ ಅದು ಸುಳ್ಳು ಅಂದರು. ಆಮೇಲೆ ಅವರವರು ಹೇಳ್ತಾ ಹೋದ್ರು, ಇಲ್ಲ ನಾನು ಸೈನ್ ಹಾಕಿದ್ದೀನಿ, ನಾನು ಸೈನ್ ಹಾಕಿದ್ದೀನಿ, ನಾನು ಸೈನ್ ಹಾಕಿದ್ದೀನಿ ಅಂತಾರೆ. ಕ್ಷಮೆ ಕೇಳಿ, ಯಾಕೆ ಬರೆದ್ರು 35 ಜನ ಪತ್ರಕ್ಕೆ ಸೈನ್ ಹಾಕಿದ್ರು? ಆಮೇಲೆ ಅದು ಎಂಥದ್ದು ಕೋಆರ್ಡಿನೇಷನ್ ಕಮಿಟಿ ಬೇರೆ ಆಗಬೇಕು ಅಂತ ಏನು ಅವರೇ ಡಿಮ್ಯಾಂಡ್ ಇಟ್ಕೊಂಡು ಕೂತವರಲ್ಲ ಎಮ್ ಎಲ್ ಎಗಳು? ಗೊತ್ತಿಲ್ಲ ಅವರಿಗೆ, ಗೊತ್ತಿಲ್ಲ ಅವ್ರಿಗೆ, ಗೊತ್ತಿರೋದು ಒಂದೇ, ಅವ್ರಿಗೆ ಗೊತ್ತಿರೋದೇ ಒಂದು. ಬಂದಾಗೆಲ್ಲ ಹೊರಗಡೆ ಬಂದು ಜನ ಮಾತಾಡ್ತಾರೆ, ನಾನು ಹೇಳ್ತಾ ಇರೋದಲ್ಲ, ಜನ ಹೇಳ್ತಾ ಇದ್ದಾರೆ ವೈ ಎಸ್ ಟಿ ಅಂದರೆ ಯಾರು ಅಂತ. ಆ ವೈ ಎಸ್ ಟಿ ಹೆಸರಲ್ಲಿ ಇನ್ನೆಷ್ಟು ಜನ ಉಟ್ಕೊಂಡು ಅವ್ರು ಎಷ್ಟು ಕಲೆಕ್ಟ್ ಮಾಡ್ತಾರೋ, ಆ ವೈ ಎಸ್ ಟಿಗೆ ತಗೊಂಡೋಗಿ ಎಷ್ಟು ಕೊಟ್ಟು ಇನ್ನುಳಿದ್ದು ಅವ್ರು ಇಟ್ಕೊತಾವ್ರು, ದೇವರೇ ಕಾಪಾಡಬೇಕಿಲ್ಲಿ. ಬ್ರದರ್, ನಾನು ಹೊರದೇಶದಲ್ಲಿದ್ದರೂ ಪ್ರತಿನಿತ್ಯದ ಘಟನೆಗಳ ಬಗ್ಗೆ ನನ್ನ ಗಮನ ಎಲ್ಲ ಕರ್ನಾಟಕದ ಕಡೆನೇ ಇದೆ. ನಾನು ಹೊರದೇಶದಲ್ಲಿದ್ದಾಗಲೂ, ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ನಾನು ಹೊರದೇಶದಲ್ಲಿ ಇದ್ದಾಗಲೂ ಕೂಡ ರಾಜ್ಯದ ಆಗು ಹೋಗುಗಳ ಬಗ್ಗೆ ನಾನು ಗಮನ ಹರಿಸ್ತಾ ಇದ್ದೆ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಈ 35 ಜನ ಶಾಸಕರೇನು ಪತ್ರ ಬರೆದ್ರಲ್ಲ, ಅಂದರೆ 10 ಜನ ಶಾಸಕರ ಸಹಿ ಇದ್ದಂತಹ ಪತ್ರವನ್ನು ಈಗಾಗಲೇ ನೀವು ಗಮನಿಸಿದ್ದೀರಾ, ಅದು ಸುಳ್ಳು ಅಂತ ಬೇರೆ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು, ಅದನ್ನು ಮತ್ತೆ ಇದೀಗ ಪುನರುಲ್ಲೇಖಿಸ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಆ ಪತ್ರವನ್ನು ನಾನು ಬರೀರಿ ಅಂತ ಹೇಳಿಕೊಟ್ಟಿದ್ದ, ಆ ಪತ್ರವನ್ನು ಯಾಕೆ ಬರೆದಿದ್ರು ಹಾಗಾದರೆ ಅವರು ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. News First, ಪ್ರತಿ ಕ್ಷಣ ನಿಮ್ಮೊಂದಿಗೆ.